ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆ ರಂಗೋಲಿ ಹಾಕ್ತಾ ಇದ್ದೀನಿ. ನೋಡ್ಬೋದು, 3 ರಿಂದ 2 ಇದು 3 ಚುಕ್ಕೆ ಇಟ್ಬಿಟ್ಟು 2 ಇಟ್ಟು ಈ ಥರ ಬಿಡಿಸ್ಕೊಳ್ಳೋದು. ಹಾಗೆ ಕೂಡ ಬಿಡಿಸ್ಕೋಬೋದು, ಆದರೆ ಚುಕ್ಕೆ ಇಟ್ಟರೆ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ನೋಡಿ ಯಾವ ಥರ ಬಿಡಿಸ್ತಾ ಇದ್ದೀನಿ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡ್ಬೋದು, ನಾವೆಷ್ಟು ದೊಡ್ಡಕ್ಕೆ ಬೇಕಾದರೂ ಬಿಡಿಸ್ಕೋಬೋದು. ನಮಗೆ ಯಾವ ಥರ ಡಿಸೈನ್ ಬೇಕಾದರೂ ಇದಕ್ಕೆ ನಾವು ಮಾಡ್ಕೋಬೋದು. ಇದನ್ನು ಬಂದು ನಾನು ಯೂಟ್ಯೂಬಲ್ಲೇ ನೋಡಿ ಬಿಡಿಸ್ತಾ ಇರೋದು. ನೋಡ್ಬೋದು, ಇದು ತುಂಬ ಈಸಿಯಾಗಿದೆ. ನಾವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ನಾವು ಈ ಥರ ಬಿಡಿಸ್ಕೊಂಡು ಈ ಥರದ್ದು 3 ಚುಕ್ಕೆ ಇಟ್ಬಿಟ್ಟು ಹಿಂಗೆ 2 ಇಟ್ಟು ಹಿಂಗೆ ಬಿಡಿಸ್ಕೊಂಡು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೋಬೋದು ನಾವು. ನಾನು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿನ್ನೆ ವಿಡಿಯೋ ಹಾಕಿರಲಿಲ್ಲ, ಅಕ್ಕ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋನ ಇಷ್ಟೊಂದು ಹಚ್ಕೊಂಡು ನೀವು ನೋಡ್ತಾ ಇರೋದಕ್ಕೋಸ್ಕರ. ನಿನ್ನೆ ಯಾಕೆ ವಿಡಿಯೋ ಹಾಕಿಲ್ಲ ಅಂತಂದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮೊನ್ನೆ ಒಂದು ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ನಾನು. ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ, ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋನ ಹಾಕ್ತಾ ಇರ್ತೀನಿ, ನೋಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಅದೇ ಹೇಳ್ತಾ ಇರ್ತೀನಲ್ಲ, ಯಾವಾಗಲೂ ಇಟ್ಕೆ ಪುಡಿ ಅಂತ, ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಅದು ಹಾಕಿದ ಮೇಲೇ ಇದಕ್ಕೊಂದು ಕಳೆ ಅನ್ನೋದು ಬರೋದು. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು ನಿಜವಾಗ್ಲೂ. ಈ ಥರ ಬಿಡಿಸಿದ್ವಿ ಅಂತಂದರೆ ಮನೆ ಮುಂದೆ ಏನೋ ಒಂಥರ ಲುಕ್ ಅನ್ನಿಸ್ತಾ ಇರತ್ತೆ, ಮತ್ತು ನೆಮ್ಮದಿನೂ ಅಂತ ಅನ್ನಿಸ್ತಾ ಇರತ್ತೆ. ಅಲ್ಲೇ ಕೂತ್ಕೊಂಡಿರಬೇಕು ಅನಿಸತ್ತೆ, ಅದನ್ನೇ ನೋಡ್ತಾ ಇರಬೇಕು ಅಂತ ಅನಿಸತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ನೋಡ್ಬೋದು, ಇವಾಗ ನಾನು ಕೆಮ್ಮಣ್ಣನ್ನ ಎಲ್ಲ ಹಾಕಿಬಿಟ್ಟು ಇವಾಗ ಮೇಲೆ ಮತ್ತೆ ಸ್ವಲ್ಪ ಬಾರ್ಡರ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ಅದು ಹೋಗಿತ್ತಲ್ಲ, ಹಾಗಾಗಿ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಥರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಯಾವ ಥರ ಬೇಕಾದರೂ ನಮಗೆ ಇಷ್ಟ ಬಂದ ಹಾಗೆ ಡಿಸೈನ್ನ ನಾವು ಮಾಡ್ಕೋಬೋದು. ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫೈನಲ್ ಲುಕ್ ಈ ಥರ ಇದೆ. ಹಾಗೆ ಇವತ್ತು ಬಂದು ಬೆಳಗ್ಗಿನ ತಿಂಡಿ ನಾನು ಪಡ್ ಮಾಡಿದ್ದೆ. ಇದಕ್ಕೆ ನಾನು ಒಳಗಡೆ ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಕಡಲೆಬೇಳೆ ಎಲ್ಲ ಹಾಕಿದ್ದೆ. ಇದನ್ನು ಹಾಗೆ ಕೂಡ ತಿನ್ಬೋದು ನಾವು. ಇವಾಗ ಅದನ್ನು ತಿಂದುಬಿಟ್ಟು ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನೋಡ್ಬೋದು. ಬೆಳಗ್ಗೆ 9 ಗಂಟೆ ಅನ್ನೋಷ್ಟರೊಳಗೆ ನಾನು ತಿಂಡಿ ಮಾಡಬೇಕು. ಬೆಳಗ್ಗೆ 9 ಗಂಟೆ ಆಗೋಷ್ಟರೊಳಗೆ ಅವರು ತಿಂಡಿ ತಿಂದು ಕೆಲಸಕ್ಕೆ ಹೋಗ್ತಾರೆ. ಕರೆಕ್ಟು 9 ಗಂಟೆಗೆ ಅವ್ರ ಕೆಲಸಕ್ಕೆ ಹೋಗಬೇಕು. ಮತ್ತು ಮಧ್ಯಾಹ್ನ 2 ಗಂಟೆಗೆ ಕರೆಕ್ಟಾಗಿ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದು ಮತ್ತು 3 ಗಂಟೆಗೆ ಹೋಗ್ತಾರೆ. ಇವಾಗ ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಇವಾಗ ಹಸ್ಬೆಂಡ್ ಹೋದರು ತಿಂಡಿ ತಿಂದು. ಅವ್ರು ಹೋದ್ಮೇಲೆ ನಾನು ಯಾವಾಗಲೂ ಸ್ವಲ್ಪ ಹೊತ್ತು ಕೂತ್ಕೊತೀನಿ, ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋಬೇಕು. ಬಟ್ಟೆ ಕೂಡ ಒಗೆಯೋದಿದೆ. ಹಾಗೇ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೇ ಇನ್ನೊಂದು ವಿಷಯನ ನಿಮ್ಮ ಜೊತೆ ಹೇಳ್ಕೋಬೇಕಾಗಿತ್ತು ಇವತ್ತು. ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನು ಅಂತಂದರೆ ಇವತ್ತು ಅದು ಹೇಳೋಕ್ಕೇ ಬೇಜಾರಾಗತ್ತೆ. ಬಸ್ ಸಣ್ಣ ಹುಡುಗ, ಅವನು ಒಂದು 19 ವರ್ಷ 20 ವರ್ಷ ಇರ್ಬೋದು ಅಂತ ಅಂದ್ಕೊತೀನಿ. ಆ ಏಜಿನ ಹುಡುಗಂಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ
ಅವನು ತೀರ್ಕೊಂಡು ಬಿಟ್ಟಿದ್ದಾನೆ ಅಮ್ಮನ ಮನೆ ಹತ್ರ. ನಂಗೆ ಗೊತ್ತಿರೋ ಹುಡುಗನೇ, ಅವನ್ನ ನಾನು ನೋಡ್ತಾ ಇರ್ತಿದ್ದೆ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗ್ತಾ ಇರುವಾಗೆಲ್ಲ ನೋಡ್ತಾ ಇರ್ತಿದ್ದೆ. ಮತ್ತು ಅವಾಗ ನಾವು ಮದುವೆಗಿಂತ ಮುಂಚೆ ಅಲ್ಲೇ ಇದ್ದಿದ್ದಲ್ಲ, ಅವಾಗ ಅಲ್ಲಿ ನೋಡ್ತಾ ಇರ್ತಿದ್ದೆ ಆ ಹುಡುಗನ್ನ. ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ನಮ್ಮ ತಮ್ಮನ ವಯಸ್ಸಿರ್ಬೋದು ಅವನಿಗೆ ಅಂತ ಅನ್ಕೊತೀನಿ. ನಿಜವಾಗ್ಲೂ ಅದೇನು ಹಾರ್ಟ್ ಅಟ್ಯಾಕು ಅಂತ ಇವಾಗೆಲ್ಲ ಅದನ್ನೇ ಹಬ್ಬಿಸ್ತಾ ಇದ್ದಾರೆ, ತುಂಬ ಜನ ಸಾಯ್ತಾ ಇದ್ದಾರೆ. ಇಷ್ಟಿಷ್ಟು ಚಿಕ್ಕ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಇವಾಗಿನ ದಿನದಲ್ಲಿ ಬರ್ತಾ ಇದೆ. ಅವಾಗೆಲ್ಲ ಅದು ಯಾವಾಗೋ ಬರ್ತಾ ಇತ್ತು, ಏಜ್ ಆದಾಗ ಅವಾಗ ಇವಾಗ ಅಂತ ಹಾರ್ಟ್ ಅಟ್ಯಾಕ್ ಅಂತ ಯಾವಾಗೋ ಒಂದೊಂದು ಟೈಮ್ ಕೇಳ್ತಾ ಇದ್ವಿ. ಬಟ್ ಇವಾಗ ಎಂಥ ಚಿಕ್ಕ ಮಕ್ಕಳಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಈಗ ಸಾಯ್ತಾ ಇದ್ದಾರೆ. ಹೇಳ್ತೀನಿ ನಿಜವಾಗ್ಲು, ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಾಗಲ್ಲ, ಯಾವಾಗ ಬದುಕಿರ್ತಾರೆ ಅಂತ ಗೊತ್ತಿರಲ್ಲ. ಹಾಗಾಗಿ ಆದಷ್ಟು ನಮ್ಮ ಎಷ್ಟೇ ನಮಗೆ ಶತ್ರುಗಳಾಗಿರಲಿ, ಎಷ್ಟೇ ಇದಾಗಿರಲಿ, ಆದಷ್ಟು ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಲ್ಲೇ ಪ್ಯಾಚಪ್ ಮಾಡಿಕೊಂಡು ನಾವು ಅವ್ರ ಜೊತೆ ಚೆನ್ನಾಗಿ ಇರೋಕ್ಕೆ ಪ್ರಯತ್ನ ಪಡೋಣ. ಯಾಕೆ ಅಂತಂದರೆ ನಾವು ಸತ್ತಮೇಲೆ ಏನೂ ಹೊತ್ಕೊಂಡು ಹೋಗೋಕ್ಕೆ ಆಗಲ್ಲ ಅಲ್ವಾ. ಎಲ್ಲ ಇಲ್ಲೇ ನಾವು ಬಿಟ್ಟು ನಮ್ಮ ಬಂಧು ಬಳಗ, ನಮ್ಮ ಆಸ್ತಿ ಅಂತಸ್ತು ಏನೇನಿದೆ ಎಲ್ಲನೂ ಬಿಟ್ಟು ಹೋಗೋದು. ಹಾಗಾಗಿ ಆದಷ್ಟು ಎಲ್ಲರ ಜೊತೆನೂ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗೋಯಿತು ಇವತ್ತು ನನಗೆ, ಈ ಥರ ಆಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ನಿಮಿಷ, ಅಲ್ಲಿ ಹೊರಗಡೆ ಯಾರೋ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ನನಗೆ ಬೇಜಾರಾಗೋಯಿತು. ಇನ್ನೂ ಮದುವೆ ಕೂಡ ಆಗಿಲ್ಲ, 19 ವರ್ಷ 20 ವರ್ಷ ಅಂತ ಅನಿಸುತ್ತೆ. ಏನೋ ಕಮ್ಮಿನೇ ಏನೋ ಅನಿಸುತ್ತೆ. ಇದಕ್ಕಿಂತ ಮುಂಚೆ ಅವ್ರ ಮನೇಲಿ ಏನಾಗಿತ್ತು ಅಂತಂದರೆ, ಈಗ ಒಂದು 5-6 ವರ್ಷದ ಹಿಂದೆ, ಏನೋ ಒಂದು 7-8 ವರ್ಷದ ಹಿಂದೆ ಇರ್ಬೋದು, ಅವರಮ್ಮ ಸೂಸೈಡ್ ಮಾಡಿಕೊಂಡು ತೀರ್ಕೊಂಡಿದ್ದರು. ಹಿಂಗೆ ಮನೇಲಿ ಏನೋ ಸ್ವಲ್ಪ ಜಗಳ ಮಾಡಿಕೊಂಡು ನೇಣು ಹಾಕ್ಕೊಂಡು ಸತ್ತೋಗಿದ್ದರು. ಅದಾದಮೇಲೆ ಅವರಪ್ಪ ಏನು ಇನ್ನೊಂದು ಮದುವೆ ಆಗಿರಲಿಲ್ಲ. ಅವಳು ಅವನಿಗೆ ಇವಾಗ ತೀರ್ಕೊಂಡಿದ್ದಾನಲ್ಲ ಆ ಹುಡುಗ, ಅವ್ರಿಗೆ ಅಕ್ಕ ಕೂಡ ಇದ್ದಾಳೆ ಒಬ್ಬಳು. ಇವರೇ 3 ಜನ ಇದ್ದರು ಹಾಗೆ ಮನೆಯಲ್ಲಿ, ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಜೊತೆಯಲ್ಲಿ. ಇದ್ದರು ಅವ್ರ ಜೊತೆಯಲ್ಲಿ. ಇವಾಗ ನೋಡಿದ್ರೆ ಈ ಹುಡುಗಗೆ ಈ ಥರ ಆಗಿಬಿಟ್ಟಿದೆ, ತುಂಬ ಬೇಜಾರಾಗೋಯಿತು ನನಗೆ. ಆಮೇಲೆ ಇನ್ನೊಂದು, ವಾಯ್ಸು ಕೇಳಿಸಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಾ ಇದ್ದೀರಾ. ಸ್ವಲ್ಪ ನಿಧಾನವಾಗಿ ಮಾತಾಡ್ತೀನಲ್ಲ, ಹಾಗಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಷ್ಟೇ. ಜೋರಾಗಿ ಮಾತಾಡಿದ್ರೆ ಕೇಳಿಸುತ್ತೆ. ಆಮೇಲೆ ಜೋರಾಗೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಟೈಮಲ್ಲಿ ಹೊರಗಡೆ ಸ್ವಲ್ಪ ಸೌಂಡ್ ಆಗ್ತಾ ಇರುತ್ತೆ, ಮತ್ತು ಯಾರಾದರೂ ಬಂದರು ಅಂತ ಅದೊಂದು ಇದಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಇದಾಗತ್ತೆ. ದಯವಿಟ್ಟು ಎಲ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ, ಏನೇ ಸಮಸ್ಯೆ ಇರಲಿ ಏನೇ ಇರಲಿ, ಎಲ್ಲರ ಹತ್ರನೂ ಆದಷ್ಟು ನಾವು ಚೆನ್ನಾಗಿ ಇರೋಕ್ಕೆ ಪ್ರಯತ್ನ ಪಡೋಣ. ನಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು, ನಮ್ಮ ರಿಲೇಷನಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಆದಷ್ಟು ನಾವು ಎಲ್ರ ಹತ್ರನೂ ಚೆನ್ನಾಗಿ ಇರೋಕ್ಕೆ ಪ್ರಯತ್ನ ಪಡೋಣ. ಇವತ್ತು ಏನೂ ಇಲ್ಲ, ನಾವು ಹೊತ್ಕೊಂಡು ಹೋಗೋಂಥದ್ದು ಏನೂ ಇಲ್ಲ. ನಾವು ಯಾರ ಜೊತೆ ಹೇಗೆ ಚೆನ್ನಾಗಿ ಖುಷಿಯಾಗಿ ನಕ್ಕ ಅಂತ ಎಲ್ಲ ಇರ್ತೀವಲ್ಲ, ಅದೇ ನಮ್ಮ ಜೊತೆ ನಾವು ಅನುಭವಿಸಿದ ಕ್ಷಣಗಳು, ಖುಷಿ ಕ್ಷಣಗಳು ಅವೇ ಆಗಿರ್ತವೆ. ಹಾಗಾಗಿ ಆದಷ್ಟು ಏನೇ ಸಮಸ್ಯೆ ಇದ್ದರೂ ಹೊಂದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಿ, ಯಾರನ್ನೂ ದ್ವೇಷಿಸೋಕ್ಕೆ ಹೋಗಬೇಡಿ. ಆದಷ್ಟು ಏನೇ ಇದ್ರೂ ಅವ್ರದ್ದೇ ತಪ್ಪಿದ್ರೂ ನಾವೇ ಮಾತಾಡಿಸಿ ಸರಿ ಪಡಿಸ್ಕೊಳ್ಳೋಕ್ಕೆ ನೋಡೋಣ. ಇಷ್ಟು ಹೇಳ್ತೀನಿ. ಇವಾಗ ನಿಮಗೆ ನಾನು ಕೆಲಸ ಮುಗಿಸ್ಕೊಂಡು ಬಂದು ಸಿಗ್ತೀನಿ. ಬಟ್ಟೆ ಎಲ್ಲ ಶೆಳಿಬೇಕು ಇವತ್ತು, ಪಾತ್ರೆ ಕೂಡ ತೊಳಿಬೇಕು. ಫಸ್ಟ್ ಪಾತ್ರೆ ತೊಳಿತೀನಿ, ಆಮೇಲೆ ಬಟ್ಟೆ ಎಲ್ಲ ಒಗಿತೀನಿ. ಮತ್ತು ಇನ್ನೊಂದು, ಇವತ್ತು ಒಂದು ಫಂಕ್ಷನಿಗೆ ಹೋಗೋತಿದ್ದೆ ನಾನು. ಅಲ್ಲೇನು ವೀಡಿಯೋ ಮಾಡೋಕ್ಕಾಗತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಫಂಕ್ಷನಿಗೆ ಹೋದಾಗ ತೋರಿಸ್ತೀನಿ, ರೆಡಿಯಾಗಿರೋದೆಲ್ಲ ತೋರಿಸ್ತೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗತ್ತಾ ಇಲ್ಲ ಗೊತ್ತಿಲ್ಲ, ಆರತಿ ಫಂಕ್ಷನ್ ಅದು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಪಾತ್ರೆನ ತೊಳ್ಕೊಂಡು ಬಂದುಬಿಟ್ಟು ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ, ನೋಡ್ಬೋದು. ಹಾಗೆ ಇವತ್ತು ಮನಸ್ಸಿಗೆ ಕೂಡ ತುಂಬ ಬೇಜಾರಾಗಿತ್ತಲ್ವ, ಬೆಳಗ್ಗೆ ಆ ಥರದ ವಿಷಯ ನಡೆದಾಗ ಏನೋ ಒಂಥರ ಅನಿಸ್ತಾ ಇರತ್ತೆ. ಹೌದಲ್ವಾ, ನಮ್ಮನೇಲಿ ಯಾರಿಗಾದರೂ ಈ ಥರ ಆಗಿದ್ರೆ ಅನ್ನೋದು ಒಂದು ಭಯ ಕಾಡ್ತಾನೆ ಇರುತ್ತೆ. ಹಾಗಾಗಿ ಆದಷ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲರೂ ಅಷ್ಟೇ
ಯಾರೇ ನಮ್ಗೆ ಎಷ್ಟೇ ಶತ್ರು ಆಗಿರಲಿ, ಏನೇ ಆಗಿರಲಿ, ಆದಷ್ಟು ನಾವು ಅದನ್ನೆಲ್ಲ ಮರೆತುಬಿಟ್ಟು ಅವ್ರ ಜೊತೆ ಹೊಂದ್ಕೊಳ್ಳೋಕ್ಕೆ ನೋಡೋಣ. ಎಲ್ಲರೂ ಇದೇ ಥರನೇ ಯೋಚನೆ ಮಾಡಿದ್ರೆ ಅವಾಗ ಸಂಬಂಧಗಳಲ್ಲೂ ಒಂದು ಬೆಲೆ ಅನ್ನೋದು ಉಳಿಯುತ್ತೆ. ಮತ್ತು ಯಾರ ಮಧ್ಯನೂ ಯಾವುದೇ ಥರದ ಜಗಳ ಆಗಲಿ ಏನೇ ಆಗಲಿ ಬರೋದಿಲ್ಲ. ಹಾಗಾಗಿ ಆದಷ್ಟು ಹೊಂದ್ಕೊಂಡು ಹೋಗೋಕ್ಕೇ ಪ್ರಯತ್ನ ಪಡೋಣ ನಾವು. ಯಾವಾಗ ಏನಾಗುತ್ತೆ ಮನುಷ್ಯನಿಗೆ ಅನ್ನೋದು ಕೂಡ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನನಗೆ ಇವತ್ತು ತುಂಬ ಬೇಜಾರಾಗಿ ಹೋಗ್ಬಿಡ್ತು. ಹಾಗಾಗಿ ನಿಧಾನಕ್ಕೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಫಂಕ್ಷನಿಗೆ ಕೂಡ ಹೋಗೋದಿತ್ತು ಇವತ್ತು. ಹಾಗೆ ಬಟ್ಟೆ ಕೂಡ ನೆನೆ ಇಟ್ಟಿದ್ದೆ, ಅದನ್ನು ಕೂಡ ಎಲ್ಲ ತೊಳೆದ್ಬಿಟ್ಟು ಇವಾಗ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇವಾಗ ತಾನೇ ಸ್ನಾನ ಪೂಜೆ ಎಲ್ಲ ಆಯಿತು. ನೋಡ್ಬೋದು ಡ್ರೆಸ್ಸು ಈ ಥರದ್ದು ಹಾಕ್ಕೊಂಡಿದ್ದೀನಿ. ಇವಾಗ ಫಂಕ್ಷನ್ನಿಗೆ ರೆಡಿ ಆಗಬೇಕು, ಬನ್ನಿ ರೆಡಿ ಆಗೋಣ. ಇವಾಗ ನೋಡ್ಬೋದು ರೆಡಿ ಆಗ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನೇನು ಅಂಥದ್ದೇನು ಯೂಸ್ ಮಾಡಲ್ಲ ಮುಖಕ್ಕೆ, ಇದಷ್ಟನ್ನೇ ಯೂಸ್ ಮಾಡೋದು. ಇವಾಗ ನೋಡ್ತಾ ಇರ್ಬೋದು ಹಚ್ಕೊಳ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೋಗಬೇಕು. ಜಾಸ್ತಿ ಅಂತ ಹೇಳಬೇಡ್ರಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರ, ಆದರೂ ಅದು ಹತ್ರ ರೂಢಿಯಾಗಿ ಹೋಗ್ಬಿಟ್ಟಿದೆ. ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಇವಾಗ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಚ್ಕೊಂಡು ರೆಡಿ ಆಗಿಬಿಟ್ಟು ಹಸ್ಬೆಂಡ್ಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಆಮೇಲೆ ಅವರು ಬಂದು ಊಟ ಮಾಡ್ಕೊಳ್ತಾರೆ, ನಾನು ರೆಡಿ ಆಗಿಬಿಟ್ಟು ಹೋಗಬೇಕು. ಇಲ್ಲೇ ಬರ್ತಾರೆ ನನ್ನ ಜೊತೆಗೆ, ನಮ್ಮ ಬೀದಿಲಿ ಅವ್ರ ಜೊತೆಗೇ ಹೋಗ್ತೀನಿ ಫಂಕ್ಷನ್ಗೆ. ಅದು ಆರತಿ ಫಂಕ್ಷನ್ ಆಗಿರೋದ್ರಿಂದ ಅಲ್ಲೇನೂ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿಯೇ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಡ್ರೆಸ್ ಬಂದುಬಿಟ್ಟು ತುಂಬ ವರ್ಷದ ಡ್ರೆಸ್ ಇದು, ಸುಮಾರು 6-10-11 ವರ್ಷದ ಡ್ರೆಸ್ ಇರ್ಬೋದು ಇದು. ಆವಾಗ ತಗೊಂಡಿದ್ದು ಇದು ಡ್ರೆಸ್ಸು, ನಮ್ಮ ಮಾಮ ಕೊಡಿಸಿದ್ರು ಆವಾಗ ದೀಪಾವಳಿ ಹಬ್ಬ ಇತ್ತು. ಈಗ ಒಂದು 11-12 ವರ್ಷದ ಹಿಂದೆ ಕೊಡಿಸಿದ್ರು. ಇವಾಗೂ ಕೂಡ ಹೊಸ ಡ್ರೆಸ್ ಇದ್ದಂಗೆ ಇದೆ, ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಹಾಗಾಗಿ ಯಾವತ್ತಾರು ಒಂದಿನ ಹಾಕ್ಕೊಳ್ತಾ ಇರ್ತೀನಿ. ನನ್ನ ಹತ್ರ ಈ ಥರ ಲಾಂಗ್ ಡ್ರೆಸ್ಗಳು ತುಂಬ ಇದ್ದಾವೆ, ಹಾಗಾಗಿ ಒಂದು ಹಾಕ್ಕೊಂಡಾಗ ಇನ್ನೊಂದು ಹಾಕ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಒಂದೊಂದೇ ಹಾಕ್ಕೊಂಡು, ಆಮೇಲೆ ಹೆಚ್ಚಾಗಿ ನಾವು ಯಾವ ಫಂಕ್ಷನ್ಗೂ ಹೋಗೋದಿಲ್ಲ, ಮತ್ತೆಲ್ಲೂ ಹೋಗೋದಿಲ್ಲ. ಹಾಗಾಗಿ ಹೊಸ ಡ್ರೆಸ್ಸೇ ಇದ್ದಂಗಿದೆ. ಮತ್ತು ಇವಾಗ ಬಂದುಬಿಟ್ಟು ಲೆಗ್ಗಿನ್ಸು ಟಾಪು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಈ ಥರದ್ದೆಲ್ಲ ಹಾಕ್ಕೊಳ್ಳೋಕೆ ಹೋಗೋಲ್ಲ ಮದುವೆ ಆದಮೇಲೆ. ಸ್ವಲ್ಪ ನಾನು ನನ್ನ ಹಸ್ಬೆಂಡು ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ನಾನು ಇದು ಬೇರೆ ಜೀನ್ಸ್ ಆಗಲಿ ಏನೇ ಆಗಲಿ ಯೂಸ್ ಮಾಡ್ತೀನಿ. ಬಿಟ್ಟರೆ ಮತ್ತೆ ಲೆಗಿನ್ಸು ಟಾಪು ಮತ್ತು ಈ ಥರದ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಎಲ್ಲ ಟೈಮ್ ಸಿಗೋದೇ ಇಲ್ಲ. ನೋಡ್ಬೋದು ಇವಾಗ ಬಾಚ್ಕೊಳ್ತಾ ಇದ್ದೀನಿ. ನನಗೆ ಹೇಗೆ ಬರುತ್ತೋ ಹಾಗೆ ಬಚ್ಕೊಳ್ತೀನಿ, ಯಾರ ಹತ್ರನೂ ಹೋಗಿ ಕೇಳಲ್ಲ. ಕೇಳಿದ್ರೆ ಬಾಚುತ್ತಾರೆ, ಅವರೇನು ಬಾಚಲ್ಲ ಅಂತ ಹೇಳಲ್ಲ. ಆದರೂ ನಾನು ನನಗೆ ಒಂಥರ ಯಾರ ಹತ್ರನೂ ಕೆಲಸ ನಾನು ಮಾಡಿಸ್ಕೋಬಾರ್ದು ಅನ್ನೋದು ಒಂಥರ, ಹಾಗಾಗಿ ಯಾರ ಹತ್ರನೂ ನಾನು ಕೇಳೋಕ್ಕೆ ಹೋಗಲ್ಲ. ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವಾಗ ಒಳಗಡೆ ನೋಡಿ ಸಿಂಪಲ್ಲಾಗಿ ಪೂಜೆ ಕೂಡ ಆಗಿದೆ. ಕರೆಂಟ್ ಹೋಗ್ಬಿಟ್ಟಿದೆ, ಹಾಗಾಗಿ ಇಲ್ಲಿ ಕತ್ಲು ಥರ ಕಾಣಿಸ್ತಾ ಇದೆ. ಯಜಮಾನ್ರಿಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ, ಅವರು ಬಂದು ಊಟ ಮಾಡಿಕೊಂಡು ಹೋಗ್ತಾರೆ. ನಾನು ಅಷ್ಟರೊಳಗೆ ಫಂಕ್ಷನ್ ಮುಗಿಸ್ಕೊಂಡು ಬರ್ತೀನಿ. ಫಂಕ್ಷನಿಂದ ಬಂದು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಎದ್ದು ಫೇಸ್ ವಾಶ್ ಮಾಡಿ ಇವಾಗ ಅಲ್ಲಿ ಒಳಗಡೆ ಟೀ ಮಾಡೋಕ್ಕಿಟ್ಟಿನಿ. ಟೀ ಕುಡಿಲಿಲ್ಲ ಅಂದರೆ ಮೈಂಡ್ ಓಡಲ್ಲ, ಅದಕ್ಕೆ ರೂಢಿಯಾಗಿಬಿಟ್ಟಿದೆ ನನಗೆ ಬೆಳಗ್ಗೆ ಸಂಜೆ ಟೀ ಕುಡಿಯೋದು. ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಕರೆಂಟ್ ಬೇರೆ ಯಾಕೋ ಬೆಳಗ್ಗೆಯಿಂದನೂ ತೆಗಿತಾನೆ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಟೀ ಕುಡಿಯೋಣ. ಮತ್ತು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಅದು ಕ್ಯಾರೆಟ್ ಹಲ್ವಾ, ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ಟೈಮ್ ತೋರಿಸಿದ್ದೀನಿ. ಇವಾಗ ಹಾಗೆ ಕ್ವಿಕ್ಕಾಗಿ ಹಾಗೆ ಶೇರ್ ಮಾಡ್ತೀನಿ, ನೋಡೋಣ ಬನ್ನಿ. ಈಗ ಸಂಜೆ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಅವರು ಕೆಲಸದಿಂದ ಬಂದಮೇಲೆ ತೋರಿಸ್ತೀನಿ ಅವ್ರನ್ನು. ಇವಾಗ ಸದ್ಯಕ್ಕೆ ಟೀ ಕುಡಿಯೋಣ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಇಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಇದು ಗೋಡಂಬಿ ದ್ರಾಕ್ಷಿ ಇದು ತೊಗೊಂಡು ಬಂದಿದ್ದೀನಿ. ಈ ಥರದ ಚೀಟು 5 ರೂಪಾಯಿಗೆ ಒಂದು, ಅದು ಮತ್ತದ್ದು 2 ತೊಗೊಂಡು ಬಂದಿದ್ದೀನಿ. ಸಕ್ಕರೆ ಮತ್ತು ಹಾಲು ಇಷ್ಟು ಬೇಕು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ. ಆಲ್ರೆಡಿ ತೋರಿಸಿರೋದ್ರಿಂದ ಹಾಗಾಗಿ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ನ ತೋರಿಸ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೇಯ್ನಾಗಿ ತುಪ್ಪ ಬೇಕು, ತುಪ್ಪ ತೋರಿಸೋದನ್ನೇ ಮರೆತುಬಿಟ್ಟಿದ್ದೆ ನೋಡಿ. ಇಷ್ಟು ತುಪ್ಪ ಇದೆ ಮನೆಯಲ್ಲಿ, ಇದು ಅಮ್ಮ ಮಾಡಿರೋದು, ಅಮ್ಮ ಮಾಡಿ ಕಳಿಸಿರೋದು ತುಪ್ಪ. ಈಗ ಇದೆಲ್ಲ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಮಾಡೋಣ ಬನ್ನಿ. ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ತುಪ್ಪದಲ್ಲಿ. ಚೆನ್ನಾಗಿ ಇದು ಹುರ್ಕೊಬೇಕು. ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರಬೇಕು, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಇವಾಗ ಇದಕ್ಕೆ ಹಾಲು ಸಕ್ಕರೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕುದಿಸ್ಬಿಟ್ಟು ಲಾಸ್ಟಿಗೆ ಅದನ್ನೇ ಆ್ಯಡ್ ಮಾಡಬೇಕು. ನೋಡಿ ಇವಾಗ ಕುದೀತಾ ಇದೆ, ಇದಕ್ಕೆ ಹಾಲು ಸಕ್ಕರೆ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಕುದಿಬೇಕಿದು, ಕುದ್ದಮೇಲೆ ಇದಕ್ಕೆ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡಬೇಕು. ಇವಾಗ ಅದು ರೆಡಿ ಆಗೋಷ್ಟರಲ್ಲೇ ಹಸ್ಬೆಂಡ್ ಕೂಡ ಬಂದಿದ್ದರು. ನಾಳೆ ಮಂಗಳವಾರ ಇರೋದರಿಂದ ಪೂಜೆ ಮಾಡೋಕ್ಕೆ ಸ್ವಲ್ಪ ಹೂವು ಮತ್ತು ನನಗೆ ತಿನ್ನೋಕ್ಕೆ ಮಂಡಕ್ಕಿ ಮತ್ತು ವಡೆ ತೊಗೊಂಡು ಬಂದಿದ್ದರು. ಅವ್ರಿಗೆ ಒಂದು ಸ್ವಲ್ಪ ಹಾಗೆ ಕೆಲಸದಿಂದ ಬಂದ ತಕ್ಷಣ ಹಾಗೆ ತೋರಿಸ್ಬಿಡ್ತೀಯ ನೀನು ಅಂತ ಹೇಳಿ ಅವರು ಮುಖ ತೋರಿಸ್ತಾ ಇಲ್ಲ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.